ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಪ್ರಬಲವಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಕಾಟಾಚಾರಕ್ಕೆ ಟ್ವೀಟ್ ಮಾಡೋದೊಂದು ಬಿಟ್ಟರೆ ಸಿದ್ದರಾಮಯ್ಯನವರು ಅವರು ಏನೋ ಹೇಳಿಕೆಯನ್ನು ಕೊಟ್ಟಿಲ್ಲ. ಬೇರೆದಾಗಿದ್ದರೆ ಇಷ್ಟೊತ್ತಿಗೆ ಎಷ್ಟು ಹೇಳಿಕೆಯನ್ನು ಕೊಡ್ತಾಯಿದ್ರು? ಪಠ್ಯಪುಸ್ತಕದಲ್ಲಿ ಕೋಮುವಾದ ಅನ್ನೋದ್ರ ಬಗ್ಗೆ ದಿನನಿತ್ಯ ಸೀರಿಯಲ್ ಬಂದಂಗೆ ಬರ್ತಾ ಇದೆ. ಟಿಪ್ಪು ವಿಚಾರವಾಗಿ ಬಂದರೆ ದಿನನಿತ್ಯ ಸೀರಿಯಲ್ ಪ್ರಕಾರ ರಿಯಾಕ್ಷನ್ ಮಾಡ್ತಾರೆ. ಟಿಪ್ಪು ವಿಚಾರ ಬಂದರೆ ರಿಯಾಕ್ಷನ್ಸ್ ಜಾಸ್ತಿ. ಈಗ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆ. ಅಮಾಯಕ, ಯಾವುದೇ ಸಂಘಟನೆಗೆ ಸೇರಿದವನಲ್ಲ. ಹಾಗಿದ್ದರೂ ಕೂಡ ಬಾಯಿ ಮೆಚ್ಕೊಂಡು ಈ ಥರ ಕೂತಿರೋವಂಥದ್ದು ವಿರೋಧ ಪಕ್ಷದವ್ರು ನೋಡಿದ್ರೆ ಇವರು ಯಾವ ಕೋಮುವಾದಕ್ಕೆ ಅಟ್ಯಾಚ್ ಆಗಿದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಇವರು ಕೆಲಸ ಮಾಡ್ತಾಯಿದ್ದಾರೆ ಅಂತ ಸ್ಪಷ್ಟವಾಗಿ ಇದರಿಂದ ಕಂಡು ಬರ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಮಾನಿಟರ್ ಮಾಡ್ತಾ ಇದೆ, ಅಲ್ಲಿ ರಾಜ್ಯ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕಾಗ್ತೈತೆ. ಇಲ್ಲಾಂದರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತೈತೆ. ಈಗ ಯಾರ್ಯಾರು ಮುಸ್ಲಿಂ ಸಂಘಟನೆಗಳಿದ್ದಾರಲ್ಲ, ಅವರು ಬರಬೇಕು, ಆಚೆ ಬಂದು ಇದ್ರ ಬಗ್ಗೆ ಮಾತಾಡಬೇಕು. ಒಬ್ಬರು ತುಟುಕ್ ಪಿಟ್ಕಂದಿಲ್ಲ. ಬೇರೆ ಸಂದರ್ಭದಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಮಾತಾಡಿರೋರು? ಓವೈಸಿ ಸಂಘಟನೆ ಅವರಲ್ಲ ಅಧ್ಯಕ್ಷರುಗಳು, ಬೇರೆ ಬೇರೆ KFD ಇವರೆಲ್ಲ ಎಷ್ಟು ಮಾತಾಡ್ತಾರೆ ಬೇರೆ ವಿಚಾರಕ್ಕಾದ್ರೆ? ಇದ್ರಾಗ ಬಾಯಿ ಬಿಚ್ಚಿದ್ದಾರೆ ಒಬ್ಬನಾರ? ಹೇಡಿಗಳ ರೀತಿ ಮಾಡಿರೋವಂಥ ಕೃತ್ಯ ಅದು. ಹೇಡಿಗಳು ಮಾಡಲ್ಲ, ದಮ್ಮಿಲ್ಲ ಅವ್ರಿಗೆ. ದಮ್ಮಿಲ್ದವರು ಈ ಥರ ಬಟ್ಟೆ ಒಲೆ ಹೊಲ ಹಾಕ್ತೀನಿ ಅಂತ ಹೇಳಿ ಹೋಗಿ ಹಿಂದೆಯಿಂದ ಚಾಕು ಹಾಕಿರೋವಂಥದ್ದು ಹೇಡಿಗಳು ಮಾಡೋ ಕೆಲಸ. ಇಂಥ ಹೇಡಿಗಳು ಇವರು ಮುಸ್ಲಿಂ ಮತಾಂತರ ಇದ್ದಾರಲ್ಲ, ಇವರು ಹೇಡಿಗಳು. ಇವ್ರಿಗೆ ದಮ್ಮಿಲ್ಲ, ಇವ್ರಿಗೆ ತಾಕತ್ತಿಲ್ಲ. ಆ ಥರದ ಹೇಡಿ ಕೆಲಸವನ್ನು ಇವತ್ತು ಈ ಭಯೋತ್ಪಾದಕ ಮುಸ್ಲಿಂ ಸಂಘಟನೆಯವರು ಮಾಡಿದ್ದಾರೆ. ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಕೇಂದ್ರ ಸರ್ಕಾರ ತಗೊಳ್ತೈತೆ. ರಾಜ್ಯ ಸರ್ಕಾರನೂ ಕೂಡ ಇದಕ್ಕೆ ಸ್ಪಂದನೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಜನ ಇದರ ವಿರುದ್ಧವಾದಂಥ ಹೋರಾಟ ರಾಜಸ್ಥಾನದಲ್ಲಿ ಶುರು. ನಾವು ಹಿಂದೆನೂ ಕೂಡ ಭಾಳಷ್ಟು ಸಂಘಟನೆಗಳನ್ನು ಬ್ಯಾನ್ ಮಾಡಿದ್ದೀವಿ. ಆದರೆ ಬ್ಯಾನ್ ಮಾಡಿದ ತಕ್ಷಣ ಇನ್ನೊಂದು ಹೆಸರಲ್ಲಿ ಅದೇ ಜನ ಇನ್ನೊಂದು ಸಂಘಟನೆ ಹೆಸರಲ್ಲಿ ಬರ್ತಾ ಇದ್ದಾರೆ. ಅದರಿಂದ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಇದು ಚರ್ಚೆ ಆಗಿದೆ, ರಾಜ್ಯದಲ್ಲೂ ಚರ್ಚೆ ಆಗಿದೆ. ನಾವು ಬ್ಯಾನ್ ಮಾಡಿದ್ರೆ ಇನ್ನೊಂದು ಹೆಸರಲ್ಲಿ ಅವರು ಮತ್ತೆ ಬರ್ತಾರೆ. ಅದೇ ಗ್ಯಾಂಗು ಅದೇ ಮುಖ ಬರ್ತಾ ಇದೆ. ಅದರಿಂದ ಬೇರೆ ಮಾರ್ಗನ ಹುಡುಕುವಂಥದ್ದಕ್ಕೆ ರಾಜ್ಯ ಸರ್ಕಾರ ನಾವು ಯೋಚನೆಯನ್ನು ಮಾಡ್ತೀವಿ. ಹೌದು, ಈಗ ರಾಜಸ್ಥಾನ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತದೋ ಅದನ್ನು ದೇಶ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಇದರಲ್ಲಿ ಏನಾದರೂ ರಾಜ್ಯ ಸರ್ಕಾರ ತಪ್ಪು ಮಾಡಿದ್ರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ರಾಜ್ಯ ಸರ್ಕಾರ ಕ್ಷಣ ಮಾತ್ರದಲ್ಲಿ ಬಿಟ್ಟು ಹೋಗ್ತದೆ. ಅಷ್ಟು ಜನರ ಆಕ್ರೋಶ ಇದೆ ರಾಜಸ್ಥಾನ ಸರ್ಕಾರದ ಬಗ್ಗೆ. ಅವರೇನಾದರೂ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇಡೀ ಸರ್ಕಾರನೇ ಉಳಿಯಲ್ಲ ಅಲ್ಲಿ ರಾಜಸ್ಥಾನದಲ್ಲಿ. ಆ ಥರದ ಒಂದು ಘಟನೆಗಳು ಆಗ್ತೈತೆ ಅಂತ.